ಹಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಸ್ನೇಹಿತ. ನಾನು ಯೂಟ್ಯೂಬ್ ವಿಡಿಯೋ ಮಾಡಿದೆ, ರಾಶಿ ದಿವಸ ಆಗಿತ್ತು. ಇವತ್ತು ನಿಮಗೆ ಪಬ್ಜಿ ಮೊಬೈಲ್ ಗ್ಲೋಬಲ್ ವರ್ಷನ್ನ 1.3.0 ಹೊಸ ವರ್ಷನ್ನ ಅಪ್ಡೇಟ್ ಮಾಡ್ಕೊಳ್ಳೋದು ಹೆಂಗೆ, ಯಾವ ರೀತಿ ಇದೆ, ಏನೇನು ಫ್ಯೂಚರ್ಸ್ ಹೊಸದು ಕೊಟ್ಟಿದ್ದಾನೆ, ಏನೇನು ಅಪ್ಡೇಟ್ ಇದೆ ಅಂತ ಹೇಳಿ ನಾನು ನಿಮ್ಗೆ ಇವತ್ತು ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಫಸ್ಟ್ ಏನಾದರೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ಮುಂದೆ ಹೊಸ ಹೊಸ ವಿಡಿಯೋಗಳು ನಿಮಗೆ ಬೇಗ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಹೇಗೆ ಅಂತೇಳಿ ನೋಡೋಣ, ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಫಸ್ಟ್ ನಾನು ಪಬ್ಜಿ ಮೊಬೈಲ್ನ ಓಲ್ಡ್ ವರ್ಷನ್ನ ಒಂದು ಡೀಟೇಲ್ಸನ್ನು ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ, ಡೀಟೇಲ್ಸಲ್ಲಿ ಓಲ್ಡ್ ವರ್ಷನ್ನು 1.2.0 ಇದೆ. ನೀವು ಹೊಸ ವರ್ಷನ್ ಡೌನ್ಲೋಡ್ ಮಾಡಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ಆ ಲಿಂಕನ್ನು ಕ್ರೋಮ್ ಬ್ರೌಸರ್ಲಿ ಓಪನ್ ಮಾಡಿ. ಸ್ನೇಹಿತರೆ, ಓಪನ್ ಮಾಡಿದಾಗ ಮೀಡಿಯಾ ಅವ್ರದ್ದು ಒಂದು ಲಿಂಕ್ ಓಪನ್ ಆಗುತ್ತೆ ಸ್ನೇಹಿತರೆ, ಪೇಜು. ಈ ಪೇಜಲ್ಲಿ ನೋಡಿ, 943 MB ಅಂದರೆ 943 MB ಒಂದು ಫೈಲನ್ನು ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೀವು ಆ ಪಬ್ಜಿ ಮೊಬೈಲ್ ಗ್ಲೋಬಲ್ ವರ್ಷನ್ 1.3.0 ಏನು ಇದೆ ಅಲ್ಲ, ಅದ ಮೇಲೆ ಒಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಡೌನ್ಲೋಡ್ಗೆ ಆಪ್ಷನ್ ಬರುತ್ತೆ ಸ್ನೇಹಿತರೆ. ನಾನು ನೋಡಿ ಬಂದಿದೆ, ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿಟ್ಕೊಂಡಿದ್ದೀನಿ, ಮತ್ತು ಹೊಸದಾಗಿ ಏನು ಡೌನ್ಲೋಡ್ ಮಾಡೋಕ್ಕಾಗಲ್ಲ. ನಾನು ಡೈರೆಕ್ಟ್ ಇನ್ಸ್ಟಾಲೇಷನ್ಗೆ ಹೋಗ್ತೀನಿ. ನೀವು ನಿಮಗೆ ಡೌನ್ಲೋಡ್ ಮಾಡ್ಕೊಂಡಂಗೆ ಮಾಡಿಕೊಂಡ ಮೇಲೆ ನಾನು ತೋರಿಸಿದ ಮೆಥಡಲ್ಲೇ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ನಾನು ಇನ್ಸ್ಟಾಲೇಷನ್ಗೆ ಡೈರೆಕ್ಟ್ ಹೋಗ್ತಾ ಇದ್ದೀನಿ. ಇಲ್ಲಿ ಇನ್ಸ್ಟಾಲೇಷನ್ನು, ನೀವು ನಿಮ್ಮ ಹಳೆ ವರ್ಷನ್ ಮೇಲೆ ಇದನ್ನು ರೀರೈಟ್ ಮಾಡ್ಬೋದು ಸ್ನೇಹಿತರೆ. ಹಳೆದೇನು ಅನ್ಇನ್ಸ್ಟಾಲ್ ಮಾಡ್ಕೊಳ್ಳೋದು ಬೇಡ, ಅದ್ರ ಮೇಲೆ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ. ಈಗ ಇನ್ಸ್ಟಾಲ್ ಹೋಗ್ತಾ ಇದೆ, ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಳ್ತೇವೆ ಸ್ನೇಹಿತರೆ. ನೀವು ಅಲ್ಲಿವರೆಗೆ ವೇಟ್ ಮಾಡಿ, ವೇಟ್ ಮಾಡಿ. ನೋಡಿ, ಈಗ ಓಪನ್ ಆಗಿದೆ. ನಾನು ಡೀಟೇಲ್ಸನ್ನು ಮತ್ತೆ ತೋರಿಸ್ತೀನಿ. ನೋಡಿ, ಈಗ ಡೀಟೇಲ್ಸನ್ನು 1.3.0 ಅಂದರೆ ನ್ಯೂ ವರ್ಷನ್ಗೆ ನಾವೀಗ ಅಪ್ಡೇಟ್ ಆಗಿದ್ದೀವಿ ಸ್ನೇಹಿತರೆ. ಈ ಅಪ್ಡೇಟ್ ಆದ ವರ್ಷನ್ನು ಓಪನ್ ಮಾಡಿ ಮುಂದೆ ಏನೇನು ಹೊಸ ಹೊಸ ಫೀಚರ್ಸನ್ನು ಆ್ಯಡ್ ಮಾಡಿದ್ದಾನೆ, ಏನೇನಿದೆ ಹೊಸ ಗೇಮಲ್ಲಿ ಅಂತೇಳಿ ನಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಗೇಮ್ ಓಪನ್ ಆಗ್ತಾ ಇದೆ, ಗ್ಲೋಬಲ್ ವರ್ಷನ್ ಗೇಮ್ ಸ್ನೇಹಿತರೆ. ನೀವು ಕೊರಿಯಾ ಅಥವಾ ಬೇರೆ ವರ್ಷನ್ ಬಳಸಿದ್ರೆ ಬೇರೆ ಮೆಥಡು, ಇದು ಗ್ಲೋಬಲ್ ವರ್ಷನ್ಗೆ ಮಾತ್ರ ಈ ಮೆಥಡ್ ಸ್ನೇಹಿತರೆ. ನಾನು ವಿಡಿಯೋವನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ನೋಡಿ, ಈಗ ಚೆಕ್ ಆಗ್ತಿದೆ ಅಪ್ಡೇಟು, ಒಂದು ಬಾರಿ ಅಪ್ಡೇಟನ್ನು ಚೆಕ್ ಮಾಡುತ್ತೆ ಸ್ನೇಹಿತರೆ. ನೀವು ನನ್ನ ಚಾನಲ್ನ ಫೇಸ್ಬುಕ್ ಪೇಜ್, ಯೆಸ್ಟ್ಯೂಬ್ ಕನ್ನಡ ಹಾಗೂ ಇನ್ಸ್ಟಾಗ್ರಾಮ್ನಲ್ಲೂ ಫಾಲೋ ಮಾಡ್ಬೋದು ಸ್ನೇಹಿತರೆ. ನೋಡಿ, ಒಂದು ಡೌನ್ಲೋಡ್ಗೆ ಒಂದು 9 MB ಡೌನ್ಲೋಡ್ ಕೇಳುತ್ತೆ. ನಾನು ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ. ಈ ಅಪ್ಡೇಟ್ ಲೋಡಿಂಗ್ ರಿಸೋರ್ಸ್ ಆಗುತ್ತೆ. ಈ ಪ್ರಿಪೇರ್ ರಿಸೋರ್ಸ್ ಅಂದರೆ ಈಗ 9 MB ಡೌನ್ಲೋಡ್ ಆಯ್ತಲ್ಲ, ಅದು ಇನ್ಸ್ಟಾಲೇಷನ್. ನೋಡಿ ಸ್ನೇಹಿತರೆ, ಇಲ್ಲಿ HD ನಾನ್ HD, ನಾನು ಈಗ ನಾನ್ HDಯನ್ನು ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ HDಯನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು, ನಿಮ್ಗೆ ಇಷ್ಟ ಬಂದ ವರ್ಷನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಹಾಗೇನಿಲ್ಲ ಸ್ನೇಹಿತರೆ. ನೋಡಿ, ಈ ರೀತಿ ಹೊಸ ಹೊಸ ವರ್ಷನ್ನು ನೀವು ಕೊಟ್ಟಿದ್ದಾನೆ, ಈ ವರ್ಷನ್ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಇಲ್ಲಿ ಏನಾಗುತ್ತೆ ಸ್ನೇಹಿತರೆ ಅಂದರೆ, ನಾನು ಈಗ ಈ ಏನು 943 MB ಏನು ಪ್ಯಾಕೇಜ್ ಇದೆಯಲ್ಲ, ಇದರಲ್ಲಿ ನಾನ್ HD ಪ್ಯಾಕೇಜ್ ಸಮೇತನೂ ಇನ್ಬಿಲ್ಡಾಗೆ ಬಂದ್ಬಿಡುತ್ತೆ ಸ್ನೇಹಿತರೆ. ನೀವು ಯಾವುದೇ ಸೌರ್ಸನ್ನು ಡೌನ್ಲೋಡ್ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ, ಇದರಲ್ಲಿ ಇನ್ಬಿಲ್ಡಾಗೆ ಬಂದಿರುತ್ತೆ. ಆದ್ದರಿಂದ ನಿಮಗೆ ಈಸಿ ಆಗುತ್ತೆ, ಯಾಕಂದರೆ ಡೈರೆಕ್ಟಾಗಿ ನೀವು ಟ್ಯಾಪ್ ಟ್ಯಾಪ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೋದರೆ ನಿಮಗೆ ಅಲ್ಲಿ 600 ಸಮಥಿಂಗ್ ಏನೋ ಇದೆ. ಆದರೆ ಇದು 943 MB ಇರೋದ್ರಿಂದ ನಿಮಗೆ ಗ್ರಾಫಿಕ್ ಸೌರ್ಸ್ ಪ್ಯಾಕು ಇನ್ಬಿಲ್ಡಾಗಿ ಬಂದಿರೋದ್ರಿಂದ ನೀವು ಹೊಸದಾಗಿ ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವುದೇ ರೀತಿ ಸ್ನೇಹಿತರೆ, ನಿಜ ಹೇಳಬೇಕಂದ್ರೆ ಯಾವುದೇ ಲ್ಯಾಗ್ ಆಗಲ್ಲ, ಜಿಯೋ ಸಿಮ್ಗೂ ಬಳಸ್ಕೊಳ್ಬೋದು, ಲ್ಯಾಗ್ ಆಗಲ್ಲ. ಮತ್ತು VPN ಅವಶ್ಯಕತೆ ಇಲ್ಲ ಸ್ನೇಹಿತರೆ, ನೀವು ಡೈರೆಕ್ಟಾಗಿ ರನ್ ಮಾಡಿ ಗೇಮನ್ನು ಆಡ್ಬೋದು. ಈಗ ಡೈರೆಕ್ಟ್ ಟ್ಯಾಪ್ ಟ್ಯಾಪಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಅದು ಜಿಯೋ ಸಿಮ್ಮಲ್ಲಿ ವರ್ಕ್ ಆಗಲ್ಲ, ಮತ್ತು ಲ್ಯಾಗಿಂಗ್ ಜಾಸ್ತಿ ಇದೆ. ನಾನು ಆ ವರ್ಷನೂ ಮಾಡಿ ಚೆಕ್ ಮಾಡಿ ನೋಡಿದ್ದೀನಿ, ಸಿಕ್ಕಾಪಟ್ಟೆ ಲ್ಯಾಗ್ ಆಗ್ತಾ ಇದೆ ಸ್ನೇಹಿತರೆ. ಇದರಲ್ಲಿ ಲ್ಯಾಗ್ ಆಗಲ್ಲ, ನೀವು ಆರಾಮವಾಗಿ ಗೇಮನ್ನು ಆಡ್ಬೋದು. ನೋಡಿ ಸ್ನೇಹಿತರೆ, ಈಗ ಒಂದ್ಸತ್ತು ಆಗಿದೆ ಅಪ್ಡೇಟು, ಒಂದ್ಸತ್ತು ರೀಸ್ಟಾರ್ಟನ್ನು ಮಾಡ್ತೀನಿ ಗೇಮನ್ನು ಕೇಳ್ತಾ ಇದೆ. ಈಗ ರೀಸ್ಟಾರ್ಟಿಗೆ ಕೊಟ್ಟಿದ್ದೀನಿ. ರೀಸ್ಟಾರ್ಟ್ ನಂತರ ಹೊಸ ಹೊಸ ಆಪ್ಷನ್ ಏನಿದೆ, ಹೆಚ್ಚಾಗಿ ಚೇಂಜ್ ಅನ್ನು ಏನು ಕೇಳಿದ್ದಾನೆ, ಚಿಯರ್ ಪಾರ್ಕನ್ನು ಚೇಂಜ್ ಮಾಡಿದ್ದಾನೆ, ಹೊಸ ಗ್ರಾಫಿಕ್ಸ್ ಮಾಡಿದ್ದಾನೆ ಅಂತಿದೆ. ಲೋಬಿಯಲ್ಲೂ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದಾನೆ ಅಂತ ವಿಷಯವನ್ನಂತೂ ಕೇಳ್ಪಟ್ಟಿದ್ದೀನಿ. ನೋಡಿ ಸ್ನೇಹಿತರೆ, ಈ ರೀತಿ ಡ್ಯಾಶ್ಬೋರ್ಡ್ 3 ಬರ್ತಾ ಇದೆ, ಅಂದರೆ 3ನೇ ವರ್ಷ, ಹೌದು, 3rd ಆ್ಯನಿವರ್ಸರಿ ಸೆಲೆಬ್ರೇಷನ್ ಏನೋ ನಡೀತಾ ಇದೆ, ಆ ಕಾರಣದಿಂದ 3rd ಅಂತ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ. ಈಗ ಕಂಪ್ಲೀಟ್ ರಿಸೋರ್ಸ್ ಆಗ್ತಾ ಇದೆ. ರಿಸೋರ್ಸ್ ಆದ ನಂತರ
ನೋಡ ಮುಂದೆ ಯಾವ ರೀತಿ ಇದೆ. ನಾನು ಎಲ್ಲ ಸ್ಟೆಪ್ ಅನ್ನು ಚೆಕ್ ಮಾಡಿ ನೋಡಿಲ್ಲ, ನಾನು ನೋಡಿದಷ್ಟನ್ನು ನಿಮಗೆ ತೋರ್ತಾ ಇದ್ದೆ. ಚೇರ್ ಪಾರ್ಕ್ ಅನ್ನೋದನ್ನು ತೋರಿಸ್ತೀನಿ, ಲೋಬಿಯನ್ನು ಮಾತ್ರ ತೋರಿಸ್ತೀನಿ. ಲೋಬಿಯಲ್ಲಿ ಏನೇನಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಲೋಬಿಯಲ್ಲಿ ಈ ಸಲ ಏನು ಮಾಡಿದ್ದಾನೆ ಅಂದರೆ, ಮುಂಚೆ ನಾವು ಲೋಬಿಯಲ್ಲಿ ಆ್ಯಪಲ್ ತಗೊಂಡು ಒಬ್ಬರಿಂದ ಒಬ್ಬರಿಗೆ ಹೊಡಿತಾ ಇದ್ವಿ. ಆದರೆ ಈಗ ಆಗಲ್ಲ, ಗನ್ನು ಪ್ಯಾನು ನಮ್ಮ ಹತ್ರ ಏನು ವೆಪನ್ಸ್ ಇದೆ ಅದರಿಂದ ಸುಮ್ಮನೆ ಅಟ್ಯಾಕ್ ಮಾಡ್ಬೋದು. ಮುಂಚೆ ಸೇಬು ತಗೊಂಡು ಒಬ್ಬರ ಮೇಲೆ ಒಬ್ಬರು ಅಟ್ಯಾಕ್ ಮಾಡ್ತಿದ್ವಲ್ಲ, ಆದರೆ ಈ ಸಲ ನಾವು ಆ ಥರ ವೆಪನ್ಸನ್ನು ಬಳಸ್ಬೋದು. ಹಾಗೆ ಸ್ನೇಹಿತರೆ, ಇರಾಂಗಲ್ಲಲ್ಲಿ ಇದೇ ರೀತಿ ಈಗೇನು ಡ್ಯಾಶ್ಬೋರ್ಡಲ್ಲಿ 3 ಅಂತ ಅವ್ರದ್ದು ಇಮೇಜ್ ಕಾಣ್ತಾಯಿಲ್ಲ, ಇದನ್ನು ಇರಾಂಗಲ್ಲಲ್ಲಿ ಹಾಕಿದ್ದಾರೆ. ಮುಂಚೆ ಏನು ಪಿರಮಿಡ್ ಹಾವು ಡೆವೆಲ್ ಈ ಥರ ಎಲ್ಲ ಇತ್ತಲ್ಲ, ಅದೇ ಥರ ಈ ರೀತಿ ಒಂದು ಪಾರ್ಕನ್ನು ಹಾಕಿದ್ದಾನೆ. ಈಗೇನು ಚೇರ್ ಪಾರ್ಕಲ್ಲೂ ಸೇಮ್ ಇದೆ, ಒಂದು ಡ್ಯಾಶ್ಬೋರ್ಡಲ್ಲಿ ಏನು ಇಮೇಜ್ ಅಲ್ಲ ಅದನ್ನು ಹಾಕಿದ್ದಾನೆ ಅಲ್ಲಿ ಇಲ್ಲಿ ಚೇರ್ ಪಾರ್ಕಲ್ಲೂ. ಹಾಗೂ ಇರಾಂಗಲ್ಲೂ ಸೇಮ್ ಇದೇ ಇಮೇಜನ್ನು ಬಳಸಿದ್ದಾನೆ. ಇಮೇಜ್ ಅನ್ನೋದಕ್ಕಿಂತಲೂ ಒಂದು ಬೆಟರ್ ಗ್ರೌಂಡ್ ಮಧ್ಯದಲ್ಲಿ ಹಾಕಿದ್ದಾನೆ ಸ್ನೇಹಿತರೆ. ನೋಡಿ ಸೌಂಡ್ ಎಲ್ಲ ಸೆಲೆಬ್ರೇಷನ್ಗಾಗಿ 3rd ಇಯರ್ ಸೆಲೆಬ್ರೇಷನ್ಗೆ ಸಖತ್ ಗ್ರಾಫಿಕ್ ಸೌಂಡ್ ಎಲ್ಲ ಹಾಕಿದ್ದಾನೆ ಸ್ನೇಹಿತರೆ. ನೋಡಿ ಇದು ಮಾಮೂಲಿ, ಇದು ಮುಂಚೆ ಏನು ಇತ್ತು ಮುಂಚಿನ ಹಳೆ ವರ್ಷನಲ್ಲೂ ಸೇಮ್ ಇದೆ ಕಾಣ್ತಾ ಇತ್ತಲ್ಲ. ನೋಡಿ ನೋಡಿ ಟೀಸರ್ ಹಾಕಿದ್ದೇನೆ, ಹೊಸ ಟೀಸರ್ ಅಷ್ಟೇ ತೋರಿಸಿದ್ದೇನೆ ನಿಮಗೆ. ಈ ಇದೇ ಪಾರ್ಕ್ ಏನಿದೆ ಅಲ್ಲ, ಇದನ್ನು ಇರಾಂಗಲಲ್ಲೂ 3 ಪ್ಲೇಸ್ ಅಥವಾ 4 ಪ್ಲೇಸಲ್ಲಿ ಹಾಕಿದ್ದೇನೆ ಸೆಲೆಬ್ರೇಷನ್ 3rd ಇಯರ್ ಸೆಲೆಬ್ರೇಷನ್ ಅನ್ನೋದಕ್ಕೆ ಇದೇನು ಸರಿ ಬರ್ತದೆ. ಚೆನ್ನಾಗಿದೆ ಸ್ನೇಹಿತರೆ, ಏನು ಚೇಂಜ್ ಮಾಡಿದ್ದಾನೆ, ಕೆಲವೊಂದಿಷ್ಟನ್ನು ಚೇಂಜ್ ಮಾಡಿದ್ದಾನೆ. ಅದೇ ಹೇಳಿದ್ನಲ್ಲ ಮುಂದೆ ನೋಡಿ ಸ್ನೇಹಿತರೆ, ಇಷ್ಟನ್ನು ತೋರಿ. ಇದು ಮಾಮೂಲಿ ಪೇಜ್ ಬರುತ್ತಲ್ಲ, ಫ್ರಂಟ್ ಪೇಜ್ ಮಾಮೂಲಿ ಇದೆ. ಇದ್ರದ್ದು ಬೇಕಾದರೆ ಬ್ಯಾಕ್ಗ್ರೌಂಡು HD ಲೋಗೋವನ್ನು ಚೇಂಜ್ ಮಾಡ್ಕೊಳ್ಬೋದು, ಇಮೇಜನ್ನು ಚೇಂಜ್ ಮಾಡ್ಬೋದು. ಬೇರೆ ಇಮೇಜನ್ನು 3rd ಆ್ಯನಿವರ್ಸರಿ ಇಮೇಜನ್ನೇ ಹಾಕಿದ್ದೇನೆ, ಅದನ್ನು ಬೇಕಾದ್ರೆ ಮಾಡ್ಕೊಳ್ಬೋದು. ಸೌರ್ಸ್ ಫೈಲ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇರಾಂಗಲ್ ಇರಲಿ, ಲಿವಿಕ್ ಇರಲಿ, ಆಮೇಲೆ ಏನೇ ಒಂದು ಗೇಮನ್ನು ಮಿರಾಮಾರ್ ಇರಲಿ, ಏನೇ ಆದರೂ ಡೌನ್ಲೋಡ್ ಮಾಡ್ಕೊಳ್ಬೇಕು. ಮತ್ತು ಯಾಕೆ ಓಲ್ಡ್ ವರ್ಷನ್ ಹೇಗೆ ಡೌನ್ಲೋಡ್ ಮಾಡ್ಕೊಂಡಿದ್ರು ಅದೇ ರೀತಿ ಮತ್ತೆ ನೀವಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು. ಗೇಮಲ್ಲಿ ಹೆಚ್ಚಿನ ಬದಲಾವಣೆ ಏನು ಕಂಡಿಲ್ಲ, ಇದೇ ಬದಲಾವಣೆ ಕಾಣ್ತಾ ಇದೆ. ಅದೇ ಲೋಬಿಯಲ್ಲಿ ನಮಗೆ ಬೇಕಾದ ಗನ್ನನ್ನು ನಾವು ಬಳಸ್ತೀವಿ, ಅಂದರೆ ಆ್ಯಪಲಲ್ಲಿ ಹೊಡೆಯುತ್ತೀವಿ, ಈಗ ಗನ್ನನ್ನು ಬಳಸ್ತಿದ್ದೀವಿ ಅಥವಾ ಪ್ಯಾನ್ ನಮ್ಮಲ್ಲಿರೋ ಯಾವುದೇ ವೆಪನ್ಸನ್ನು ಬಳಸ್ಬೋದು. ಅದೊಂದು ಪ್ರಸಾದ್ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ. ಒಂದು ಸುತ್ತು ಚೇರ್ ಪಾರ್ಕನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಚೇರ್ ಪಾರ್ಕಿಗೆ ಬಂದೆ. ಮುಂಚೆ ಏನು ಈ ಎದುರು ಭಾಗದಲ್ಲಿ ಕಾಣ್ತಿದೆ ಅದು ಮುಂಚಿಂದಲೂ ಇತ್ತು, ಈ ಕಡೆಯೇ ಇತ್ತು. ಆದರೆ ಇಲ್ಲಿ ಈಗೆಲ್ಲ ಆ್ಯನಿವರ್ಸರಿ 3rd ಏನಿತ್ತು ನೋಡಿ ಸ್ನೇಹಿತರೆ, ಇಲ್ಲಿ ಹಾಕಿದ್ದಾನೆ ನೋಡಿ. ಹೆವಿ ಗ್ರಾಫಿಕ್ಸ್ ಮಾಡಿದ್ದಾನೆ, HD ಮಾಡಿಕೊಂಡ್ರೆ ಹೆವಿಯಾಗಿ ಚೆಂದವಾಗಿ ಕಾಣ್ತದೆ. ಆದರೆ ಮೊಬೈಲ್ ಹೀಟ್ ಆಗ್ತದೆ ಅನ್ನೋದು ಬೇಜಾರು, ಹೀಟ್ ಆಗ್ತದೆ. ಆದ ಕಾರಣದಿಂದ ನಾನು non HD ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಗ ಬಳಸ್ಕೊಳ್ಬೋದು ಸ್ನೇಹಿತರು ನೋಡಿ, ಈ ರೀತಿ ಇದೆ. ಇದು ಕೇರ್ ಪಾರ್ಕ್, ಸಖತ್ತ ಹೆವಿ ಗ್ರಾಫಿಕ್ಸ್ ಹಾಕಿದ್ದಾನೆ. ಮತ್ತು ನೀವು ಈ ಕೇರ್ ಪಾರ್ಕ್ ಮೇಲೆ ಹೋದ್ಮೇಲೆ ಸೌಂಡ್ ಬೇರೆ ಬರುತ್ತೆ ಸ್ನೇಹಿತರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿರುತ್ತಲ್ಲ, ಕೇರ್ ಪಾರ್ಕ್ ಈ ಪ್ಲೇಸಲ್ಲಿ ಹೋದಾಗ ನಿಮಗೆ ಎಲ್ಲ ಮ್ಯೂಸಿಕ್ಗಳು ಚೇಂಜ್ ಆಗುತ್ತೆ. ಆ್ಯನಿವರ್ಸರಿ ಮ್ಯೂಸಿಕ್ಕನ್ನು ಚೇಂಜ್ ಮಾಡಿದ್ದೇನೆ ನೋಡಿ, ಈ ಥರ ಇದೆ. ಇಂಟ್ರೆಸ್ಟ್ ಬರ್ತದೆ ಸ್ನೇಹಿತರೆ. ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ, ನಾವಾದರೂ ಈ ರೀತಿ ಗೋಪಲೋಸನ್ನು ಬಳಸ್ತಾ ಇದ್ದೀವಿ. ಇಂಡಿಯಾದಲ್ಲಿ ಬಂದಿದ್ದರೆ ಗೇಮು ಚೆನ್ನಾಗಿತ್ತು. ಈಗೇನು ಪಬ್ಜಿ ನ್ಯೂ ಸ್ಟೇಟ್ ಹೊಸ ವರ್ಷನ್ ಬರ್ತಾ ಇದೆ ಅಂತಿದ್ದಾರೆ. ಇಂಡಿಯಾಕ್ಕೆ ಯಾವ ಬರುತ್ತೆ ಏನೋ ಗೊತ್ತಿಲ್ಲ. ಫ್ರೀ ರಿಜಿಸ್ಟ್ರೇಷನ್ ಅಂತೂ ಇಂಡಿಯಾದಲ್ಲಿ ಇಲ್ಲ ಸದ್ಯದಲ್ಲಿ. ಸಖತ್ತ ಟ್ಯಾಪ್ ಟ್ಯಾಪಲ್ಲಿ ಫ್ರೀ ರಿಜಿಸ್ಟ್ರೇಷನ್ ನಡೀತಾ ಇದೆ. ಅವಾಗ ಪಬ್ಜಿ ಇಂಡಿಯಾ ಬರುತ್ತೆ ಅಂದಾಗಲೂ ಫ್ರೀ ರಿಜಿಸ್ಟ್ರೇಷನ್ ಟ್ಯಾಪ್ ಟ್ಯಾಪಲ್ಲಿ ಕೊಟ್ಟಿದ್ದ. ಅದೊಂದು ಚೈನೀ ವರ್ಷನ್ನು ಅಂತ ಹೇಳೋದ್ರಿಂದ ಯಾರು ಅಷ್ಟು ಲೆಕ್ಕಿಲ್ಲ. ಇಂಡಿಯಾ ವರ್ಷನ್ನು ಬಂದಿದ್ದರೆ ಚೆನ್ನಾಗಿತ್ತು. ಈಗ ಆದರೂ ಬಂದಿಲ್ಲ ಸ್ನೇಹಿತರೆ, ಅಲ್ಲಿ ವೇಟ್ ಮಾಡ್ಬೋದು, ಬರ್ಬೋದು ಅನ್ನಿಸ್ತದೆ. ಈಗ ನೀವು ಏನು ಸ್ಟೇಟ್ ಬರ್ತಾ ಇದೆ ಅಂತಂದರೆ, ಪಬ್ಜಿಯನ್ನು ಇಂಡಿಯಾ ಗೌರ್ಮೆಂಟ್ ಬ್ಯಾನ್ ಮಾಡಿದೆ, ಮತ್ತೊಮ್ಮೆ ಬಿಟ್ಟರು ಮಕ್ಕಳೆಲ್ಲ ಜಾಸ್ತಿ ಆಡ್ತಾರೆ ಅನ್ನೋ ಕಾರಣದಿಂದ ಬರ್ದೇ ಇರ್ಬೋದು ಅಂತಿದ್ದಾರೆ. ಅದಕ್ಕೆ ಮಕ್ಕಳು ಈಗ ಪಬ್ಜಿ ಆಡಿದ್ರು ಫ್ರೀ ಫೈರ್ನ ಜಾಸ್ತಿಯಾಗಿ ಆಡ್ತಾ ಇದ್ದಾರೆ, ಅದರಿಂದಲೂ ಮಕ್ಕಳು ಹಾಳಾಗ್ಬೋದು ಇಲ್ಲ ಅಂತಲ್ಲ. ಆದರೆ ಎಷ್ಟೋ ಜನ ಪಬ್ಜಿ ಇಂದಲೇ ಜೀವ ಕೊಟ್ಟರು, ಜೀವನ ನಡೆಸ್ತಾ ಇದ್ದರು, ಅದನ್ನು ಗೇಮ್ ಆಗಲಿ ಹಣ ಗಳಿಸಿ ಜೀವನವನ್ನು ನಡೆಸ್ತಾ ಇದ್ದರು, ಒಂದು ಸ್ಯಾಲ್ರಿಯನ್ನು ಮಾಡ್ತಾಯಿದ್ರು. ಆದರೆ ಅದಕ್ಕೆಲ್ಲರಿಗೂ ಪಾಪ ಆಗುತ್ತೆ.
ತೊಂದರೆ ಆಗಿದೆ. ಆದರೂ ಗ್ಲೋಬಲ್ ವರ್ಷನ್ನು ಎಷ್ಟೋ ಯೂಟ್ಯೂಬರ್ಸ್ಗಳು ವಿಡಿಯೋ ಮಾಡ್ತಾ ಇದ್ದಾರೆ. ಕೇರ್ ಪಾರ್ಕ್ ನಮ್ಮ ಇದೆಲ್ಲ ಸೇಮ್ ಆಗಿ ಇದೆ ಸ್ನೇಹಿತರು, ಯಾವುದು ಹೊಸ ಬದಲಾವಣೆಗಳು ಏನೋ ಅಂತ ಏನೋ ಆಗಿಲ್ಲ ಇಲ್ಲಿ. ಅದು ಗ್ರಾಫಿಕ್ಸನ್ನು ಚೇಂಜ್ ಮಾಡಿದ್ದಾನೆ, ಅದೇ ತರ್ಡ್ ಆ್ಯನಿವರ್ಸರಿ ಹೊಸ ಗ್ರಾಫಿಕ್ಸನ್ನು ಹಾಕಿದ್ದಾನೆ. ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಲೋಬಿ, ಇನ್ನೇ ನೆಕ್ಸ್ಟ್ ಲೋಬಿ, ಲೋಬಿಯಲ್ಲೇ ನೋಡ್ಬೋದು ನೋಡಿದ್ರೆ ನೋಡಿ. ಅದನ್ನು ಮಾಮೂಲಿ ಮುಂಚೆ ಏನಿತ್ತು ಅದೇ ಇದೆ, ಆದರೆ ಗನ್ನು ನಾವು ಬೇಕಾದ ಗನ್ನನ್ನು ಚಾಯ್ಸ್ ಮಾಡ್ತಿದ್ದೋ ಆ ಪ್ಲೇಸ್ ಸೇಮಲ್ಲಿ ಸೇಮ್ ಇದೆ. ಆದರೆ ಈಗ ಹೊಸ ತರ್ಡ್ ಆ್ಯನಿವರ್ಸರಿ ಏನು ಒಂದು ಹೊಸ ಸ್ಟೇಜ್ ಹಾಕಿದ್ದಾನೆ ಅಲ್ಲಿ, ಆ ಭಾಗದಲ್ಲಿ ಬೇರೆ ಬಿಲ್ಡಿಂಗ್ಸ್ಗಳು ಬೇರೆ ಒಂದು ಏನೇನು ಇತ್ತು ಅದನ್ನೆಲ್ಲ ತೆಗೆದು ಹೊಸ ಪ್ಲೇಸಿಗೆ ಸ್ಟೈಲ್ ಹಾಕಿದ್ದಾನೆ ಸ್ನೇಹಿತರೆ ನೋಡಿ. ನಾನು ಸುಮ್ಮನೆ ಟೆಸ್ಟ್ ಮಾಡಲಿಕ್ಕೆ ಸ್ಯಾಂಪಲ್ ಅಂತ ಹೇಳ್ತಿದ್ದೀನಿ ಸುಮ್ಮನೆ ನೋಡಿ. ಅಲ್ಲಿ ಪಾರ್ಕ್ ಇದೆ ಸ್ನೇಹಿತರೆ, ಇರಂಗಲ್ಲಲ್ಲಿ ಒಂದು ಪಾರ್ಕ್ ಬರುತ್ತೆ ನೋಡಿರ್ಬೋದು ನೀವು, ಅದೇ ಪಾರ್ಕ್ ಇದು. ನೇಮ್ ಇಲ್ಲಿಂದ ದೂರದಲ್ಲಿ ತೋರಿಸ್ತೀನಿ, ಒಂದು ಲವರ್ ಸ್ಪಾಟ್ ಫಾರ್ ಪಾರ್ಕ್ ಮಾಡ್ತೀನಿ. ಸರಿ, ಬೋರ್ಡ್ ಚೆನ್ನಾಗಿರುತ್ತೆ. ಈ ಬೋರ್ಡನ್ನು ಸೇಮ್ ಮೊಬೈಲ್ ಆಕಾರದಲ್ಲಿ ಆ ಬೋರ್ಡ್ ಈಗ ಸ್ನೇಹಿತರೆ ನೋಡೋಣ. ಲೋಬಿ ಅಂದರೆ ಇರಾಂಗಲ್ನ ಲೋಬಿ ತೋರಿಸ್ತಾ ಇದ್ದೀನಿ. ಈಗ ಎಲ್ಲ ಗನ್ನನ್ನು ನೋಡಿ ಸ್ನೇಹಿತರೆ, ಮುಂಚೆ ಯಾರ ಕೈ ಗನ್ ಇರ್ತಿರಲಿಲ್ಲ, ಸುತ್ತಮುತ್ತ ಓಡ್ತಾ ಇರ್ತಿದ್ರು, ಮತ್ತೆ ಒಂದು ಜನ ಆ್ಯಪಲನ್ನು ಬಳಸ್ತಾ ಇತ್ತು. ಈಗ ಆದರೆ ಆಗಲ್ಲ, ಒಂದು ಆ್ಯಪನ್ನು ಯಾವ ಇದೆ ತಂದ್ಕೊಂತಿರ್ತಾರೆ ಆ್ಯಪಲ್ಲು ಬಳಸ್ತಾರೆ, ಆದರೆ ಗನ್ನನ್ನು ಬಳಸ್ತಾರೆ. ಕೈಯಲ್ಲಿ ಹೊಡ್ತಿದ್ವಲ್ಲ ಅದೇ ರೀತಿ ಇವಾಗ ಗನ್ ಅಷ್ಟೇ ಸ್ಟಾರ್ಟ್ ಆಗಿದೆ. ಗನ್ನನ್ನು ಬಳಸ್ತಾರೆ ಈ ರೀತಿ ಚೇಂಜ್ ಮಾಡಿದ್ದೇನೆ. ಹಾಗೆ ಈ ಇರಾಂಗಲ್ಲಿ ಏನು ಅವ್ರು ತರ್ಡ್ ಆ್ಯನಿವರ್ಸರಿ ಸ್ಟೇಜ್ ಇದೆಯಲ್ಲ ಆ ಸ್ಟೇಜನ್ನು ಒಂದು ಎರಡು ಮೂರು ಸ್ಟೇಜಲ್ಲಿ ಇಟ್ಟಿದ್ದಾನೆ. ಅಲ್ಲಿ ಜಾಸ್ತಿ ಅಟ್ಯಾಕ್ ಎಲ್ಲ ಹಣ್ಣುಗಳು ಅಲ್ಲೇ ಸಿಗ್ತವೆ, ಅಲ್ಲೇ ಅವಳ ಆಡೋದ್ರೆ ಅಲ್ಲೇ ಅಟ್ಯಾಕ್ ಮಾಡ್ತೀವಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ತನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.